ಎಸ್ ಸರ್ ಡೆವಲಪ್ಮೆಂಟ್ ಅಂದರೆ ಕೇವಲ ಬರೀ ರೋಡು ಮೋರಿ ಇವಿಷ್ಟೇ ಅಲ್ಲ ಅದು ಮೀರಿ ಎಷ್ಟೋ ಸಣ್ಣ ಸಣ್ಣ ಸಮುದಾಯಗಳು ಸಣ್ಣ ಸಣ್ಣ ಬಡವರು ಬದುಕ್ತಿದ್ದಾರೆ ಹೌದು ಅವ್ರ ದೃಷ್ಟಿಲಿ ಏನಾರು ಒಂದಷ್ಟು ವಿಷನ್ ಇಟ್ಕೊಂಡಿದ್ದೀರಾ ನೀವು ಅಂತ ಸರ್ ನನ್ನ ತಲೇಲಿರುವಂಥದ್ದು ಏನು ಗೊತ್ತಾ ಜಾತಿ ಅಂತ ಬಂದರೆ ನಿಮಗೆ ಗೊತ್ತಿದೆ ಅವ್ರವ್ರ ಜಾತಿ ಮೇಲೆ ಅವ್ರಿಗೆ ವ್ಯಾಮೋಹ ಇದ್ದಾ ಇರ್ತದೆ ಬೆಳೆದಾದ್ಮೇಲೆ ಮೇಲೆ ಜಾತಿಗೆ ಜಾತಿ ಹೊರ ಆಗ್ತದೆ ಇದು ಎರಡು ನಾನು ನೋಡಿರೋದು ನನ್ನ ಪ್ರಕಾರ ಜನ ನನ್ನ ನಂಬಿ ಒಂದು ಅವಕಾಶ ಮಾಡಿಕೊಟ್ಟು ನನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲನ್ನ ಎಮ್ ಎಲ್ ಎ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತಾಯಿ ನಾನು ನಂಬಿರೋ ತಾಯಿ ಮೇಲೆ ಹಣೆ ಇಟ್ಟು ನಾನು ಹೇಳ್ತೀನಿ ನಾನು ಮಾಡೋದು ಫಸ್ಟ್ ಕೆಲಸ ಏನೇನು ಕುಂದು ಕೊರತೆಗಳಿದ್ದಾವೆ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ಇನ್ಪುಟ್ಸ್ ತಗೋತೀನಿ ತೊಗೊಂಡಾದ ಮೇಲೆ ನಮ್ಮ ಲೀಡರ್ಗಳು ಜನ ಅವ್ರು ಯಾವುದೇ ಪಾರ್ಟಿ ಇರ್ಬೋದು ಸರ್ ನಮಗೆ ಬೇಕಾಗಿರೋದೇನು ಸಮಸ್ಯೆ ಬಗ್ಗೆ ಇರಿಬೇಕು ಸರ್ ಮೂಲಭೂತ ಸೌಕರ್ಯ ಸರ್ಕಾರದ್ದು ಅಂದರೆ ಸರ್ಕಾರ ಏನು ಮೇಲಿಂದ ಉದುರಿಸುತ್ತಾ ಸರ್ ಜನ ಕಟ್ಟೋ ತೆರಿಗೆಯಿಂದ ಜನಕ್ಕೆ ಮಾಡುವಂಥ ಕೆಲಸ ಇದು ನಾವು ಮಾಡಬೇಕಾಗಿರೋ ಕೆಲಸ ಏನು ಒಂದು ರಸ್ತೆ ವ್ಯವಸ್ಥೆನ ಅಥವಾ ನೀರು ಕೊರತೆಗಳಿದಾವೆ ಅಥವಾ ಅಲ್ಲೇನು ಮುರಿ ಸಮಸ್ಯೆಗಳಿದಾವೆ ಅಥವಾ ಅಲ್ಲೇನು ಟ್ರಾಫಿಕ್ ಸಮಸ್ಯೆ ಇದೆಯಾ ಮತ್ತೊಂದು ಇನ್ನೊಂದು ಇನ್ನೂ ಸಾಕಷ್ಟು ಇರ್ತವೆ ಕಸದ ಸಮಸ್ಯೆಗಳಿರ್ತವೆ ನಾವು ಮಾಡಬೇಕಾಗಿರೋದೇನೆಂದರೆ ಅಲ್ಲಿ ಆ ಜನಗಳು ಆ ವಾರ್ಡ್ ಆ ವಾರ್ಡಲ್ಲಿ ಕೂತ್ಕೊಂಡು ನಿಮ್ಗೆ ಈ ಇದರಲ್ಲಿ ತುಂಬ ಅತಿ ಅಗತ್ಯ ಇರುವಂಥದ್ದು ಏನು ನೀರಿನ ವ್ಯವಸ್ಥೆ ಬೇಕಾ ಸರಿ ಬಾಕಿ ಇದಕ್ಕೆ ಫಂಡ್ ಇವಾಗ ನಮ್ಗೆ ಫಂಡ್ ಇದೆ ನಾವು ತಗೊಂಡೋಗಿ ರೋಡ್ ಕಿತ್ತಾಕು ಮತ್ತೆ ರೋಡ್ ಹಾಕು ಯಾರಾಗ ಸರ್ ಲಾಭ ಅದು ಬೇಕಾಗಿರೋದೇನು ಕುಡಿಯೋಕ್ಕೆ ಗಾಳಿ ನೀರು ಬೆಳಕು ಅನ್ನ ಒಬ್ಬ ಮನುಷ್ಯ ಬದುಕಬೇಕು ಮೂಲಭೂತ ಸೌಕರ್ಯಗಳನ್ನ ಮಾಡಿ ಆಮೇಲೆ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಟಾಪ್ ಒನ್ ಅದು ಅದನ್ನ ಬಗೆಹರಿಸಿ ಅದಾದ್ಮೇಲೆ ಟಾಪ್ ಟೂ ಅಲ್ಲಿ ಜನಕ್ಕೆ ಏನ್ ಬೇಕು ಅದನ್ನ ನಾವು ಕೊಡ್ಬೇಕು ಸರ್ ನಾವು ತಗೋಬೇಕು ನಮ್ಮನ್ನು ಆಯ್ಕೆ ಮಾಡಿದವರು ಯಾರು ಸರ್ ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಂಡು ಜನಕ್ಕೆ ಏನ್ ಬೇಕು ಅದು ಕೂಡ ಕಡಿದೀರಿ ಹಂಡ್ರೆಡ್ ಪರ್ಸೆಂಟ್ ಜನ ತಗೋಬೇಕು ಅಂತ ಬೇಕಾದ್ರೆ ಉಮಾಪತಿ ನಾವು ಗೆದ್ದಾದ್ಮೇಲೆ ರಾಜಕಾರಣಿಗಳು ಗೆದ್ದಾದ್ಮೇಲೆ ಮನೆ ಬಾಗ್ಲಾಗ್ ನಿಂತ್ಕೋಬೇಕು ನೀವ್ ಕೇಳ್ತಾರ ಕೆಲಸ ಮಾಡ್ತೀನಿ ಕೇಳಿ ಎಲ್ಲದಕ್ಕೂ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ ಸರ್ ಎಷ್ಟೋ ಕಂಪನಿಗಳು ಎಮ್ ಎನ್ ಸಿ ಕಂಪನಿಗಳು ಸಿ ಆರ್ ಫಂಡ್ಸ್ ಅಲ್ಲಿ ಒಂದು ಫಂಡ್ಸ್ ಅಂತ ಕೊಡ್ತಾರೆ ಸರ್ ನಾವು ಒಂದು ಪಾರ್ಕ್ ಡೆವಲಪ್ ಆಗ್ಬೇಕು ಸರ್ಕಾರದ ದುಡ್ಡು ಖರ್ಚಾಗಬೇಕು ಹಿಂಸೆಗೆ ಬನ್ನಿ ಸರ್ ಎರಡು ಎರಡುವರೆ ಕೋಟಿ ಸಿ ಎಸ್ ಆರ್ ಫಂಡ್ಸ್ ತೊಗೊಂಬಂದು ನಾನು ಇವತ್ತು ಕೆಲಸ ಮಾಡ್ತಾಯಿ ಸಂಸ್ಥೆಯಿಂದ ಏನು ತೊಗೋತಾ ಇಲ್ಲ ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲೂ ಅಷ್ಟೇ ಎಂತೆಂಥದ್ದು ಒಳ್ಳೆ ಕಂಪ್ನಿಗಳಿದ್ದಾವೆ ಸಿ ಎಸ್ ಆರ್ ಫಂಡ್ಸಲ್ಲಿ ಒಂದು ಕಡೆ ರೋಡ್ ರೆಡಿ ಮಾಡಿಸ್ತೀವಿ ಇನ್ನೊಂದು ಕಡೆ ಪ್ಲೇಗ್ರೌಂಡ್ ರೆಡಿ ಮಾಡಿಸ್ತೀವಿ ಇನ್ನೊಂದು ಕಡೆ ಒಂದು ವಾಕಿಂಗ್ ಟ್ರ್ಯಾಕ್ಸ್ಗಳಿರ್ಬೋದು ಗಾರ್ಡನ್ಗಳು ಕೆರೆ ಡೆವಲಪ್ಮೆಂಟು ಇವೆಲ್ಲ ಮಾಡ್ತೀವಿ ಸರ್ಕಾರ ದುಡ್ಡು ಯಾಕೆ ಅದಕ್ಕೆ ವಾಹ್ ಇದು ಮತ್ತು ಇನ್ನು ನನ್ನ ತಲೇಲಿರುವಂಥದ್ದು ಏನು ಅಂದರೆ ಜಾತಿವಾರು ಲೀಡ್ರ್ಗಳನ್ನ ರೆಡಿ ಮಾಡಿ ಆ ಜಾತಿ ಅವ್ರು ಯಾವುದೇ ಪಾರ್ಟಿಗೆ ಸೇರಿರ್ಬೋದು ಸರ್ ನಮ್ಮನ್ನ ಗೆಲ್ಸೋ ಗೆಲ್ಸೋಕ್ಕೆ ಯಾರು ಶ್ರಮ ವಹಿಸಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಆ ಜನಾಂಗದವ್ರಿಗೆ ನನ್ನ ಕಡೆಯಿಂದ ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು ಮಾರಲ್ ಹೆಲ್ಪ್ ಇರ್ಬೋದು ಎಲ್ಲ ರೀತಿ ಹೆಲ್ಪ್ ಮಾಡಿ ಅವ್ರಿಗೇನು ಸವಲತ್ತು ಕಳಿಸ್ಬೇಕು ಸಿಗಬೇಕು ಸಿಗ್ಸಿ ಅವ್ರೇನು ವ್ಯಾಪಾರ ಮಾಡ್ತಾರೆ ನೋಡಪ್ಪ ಹನ್ನೆರಡು ತಿಂಗಳು ನನ್ನ ದುಡ್ಡು ನಿನ್ನ ಹತ್ರ ಇರ್ತದೆ ಹದಿಮೂರನೇ ತಿಂಗಳು ನನಗೆ ವಾಪಸ್ ಕೊಡು ಕೇವಲ ಇನ್ನೊಬ್ಬ ನಿಂತಿದ್ದಾನೆ ಅವ್ನಿಗೆ ಕೊಡಬೇಕು ನಿನ್ನ ಕಮ್ಯುನಿಟಿ ನೀನು ಡೆವಲಪ್ ಮಾಡಬೇಕು ಫೈನಾನ್ಷಿಯಲಿ ವೀಕ್ ಇರ್ಬೋದು ಮದುವೆ ವಿಚಾರ ಇರ್ಬೋದು ಅಥವಾ ಹೆಣ್ಣುಮಕ್ಕಳ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಆಸ್ಪತ್ರೆ ವಿಚಾರ ಇರ್ಬೋದು ಇಷ್ಟಕ್ಕೆ ಉಪಯೋಗಿಸ್ಬೇಕು ಇನ್ನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಖರ್ಚು ಮಾಡೋಂಗಿಲ್ಲ ಇನ್ನು ಅದು ಬಿಟ್ಟು ಇವಾಗ ದೇವಸ್ಥಾನ ಡೆವಲಪ್ ಮಾಡ್ಬೇಕು ಸರ್ಕಾರದ ದುಡ್ಡು ಸರ್ ತರಬೇಕು ಮಸೀದ್ ಡೆವಲಪ್ ಮಾಡಬೇಕು ಸರ್ಕಾರದ ದುಡ್ಡು ಹಾಕಬೇಕು ಚರ್ಚ್ ಡೆವಲಪ್ ಮಾಡಬೇಕು ಸರ್ಕಾರದ ದುಡ್ಡು ಹಾಕಬೇಕು ಸಿ ಎಸ್ ಆರ್ ಫಂಡ್ಸ್ ತರನ ಬಿಡಿ ಜನಗಳ ಹತ್ರ ನಾವೇ ಹೋಗಿ ಕೂತ್ಕೊಂಡು ಅವ್ರಿಗೇನು ಕುಂದು ಕೊರತೆಗಳಿದೆ ಮಾಡೋಣ ಬಿಡಿ ಇವಾಗ ನೀವು ನೋಡಿ ನಮ್ಮಲ್ಲಿ ಏನಾಗಿದೆ ಕಸ ಎತ್ತೋರು ಅವ್ರ ಸಂಬಂಧಿಕರು ನೀರು ಬಿಡೋರು ಅವ್ರ ಸಂಬಂಧಿಕರು ಟಾರ್ ಹಾಕೋನು ಅವ್ನ ಸಂಬಂಧಿಕರು ಸಿವಿಲ್ ವರ್ಕ್ ಮಾಡೋನು ಅವ್ನ ಸಂಬಂಧಿಕರು ಸ್ಟೇಡಿಯಂ ರೆಡಿ ಮಾಡೋನು ಅವ್ನ ಸಂಬಂಧಿಕರು ಶಾ ಹಾಲಿ ಶಾಸಕರು ಸಂಬಂಧಿಕರು ಏನು ಸರ್ ಏನು ಅಲ್ಲಿಗೆ ನಾಲ್ಕೂವರೆ ಲಕ್ಷ ಜನ ಏನಾದರೂ ಸಮಸ್ಯೆಗಳಾದಾಗ ಬರೀ ಇವರು ನಾಲ್ಕು ಜನ ಐದು ಜನದ ಹತ್ರ ಹೋಗ್ಬೇಕಾ ಬಾಕಿಯವ್ರ ಹತ್ರ ಯಾಕೆ ಹೋಗ್ಬಾರ್ದು ಏನು ಕ್ಯಾಲಿ ಬರೀಲ್ವಾ ನಮ್ಮಲ್ಲಿ ಕಾಂಟ್ರಾಕ್ಟರ್ಗಳು ಕೊರತೆ ಇದೆಯಾ ನಮ್ಮಲ್ಲಿ ಕಸ ಎತ್ತೋರ್ದಕ್ಕೆ ಕೊರತೆ ಇದೆಯಾ ಸಾಲದಿದ್ದಕ್ಕೆ ದುಡ್ಡು ವಸೂಲಿ ಮಾಡೋದು ಬೇರೆ ಅದಕ್ಕೆ ಯಾಕೆ ಸರ್ ಅಂಥದ್ದು ನಾವೇನು ಯಾವ್ದೇಶದಲ್ಲಿ ಬದುಕ್ತಾ ಇದ್ದೀವಿ ಇವಾಗ ಉಮಾಪತಿಗೆ ಯಾರಾದರೂ ಸಪೋರ್ಟ್ ಮಾಡಿದ್ರು ಅಥವಾ ನಮ್ಮಲ್ಲಿ ಇನ್ನು ಬಾಕಿಯವ್ರು ಯಾರಿಗೋ ಒಬ್ಬರು ಆಸ್ಪಿರೆಂಟ್ಸ್ಗಳೇ ಸಪೋರ್ಟ್ ಮಾಡಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗು ಪೊಲೀಸ್ ಫೋರ್ಸ್ ಉಪಯೋಗಿಸಿ ಅವ್ರ ಮನೆ ಹತ್ರ ಜೀಪ್ ಕಳಿಸಿ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡಿ ಅವ್ನಿಗೆ ಅವಾನಾಗುವಂಥದ್ದು ನಡೆಸ್ಕೊಂಡು ಆಯ್ತಪ್ಪ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಮಾತಾಡು ಅವ್ರು ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ ಬ್ಯಾನರ್ ಅವ್ರದ್ದು ಹಾಕೋದು ಪೋಸ್ಟರ್ ಅರ್ಧ ಹಾಕೋದು ಸರ್ ಸಾಧನೆ ಜನ ಮಾತಾಡಬೇಕು ಯಾಕೆ ಭಯಪಡಬೇಕು ಸರ್ ನಾನು ಇವತ್ತು ಯಾರನ್ನಾದರೂ ಕರ್ಕೊಂಬಂದು ನಂದು ಕಾನ್ ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಪಬ್ಲಿಸಿಟಿ ಪಬ್ಲಿಸಿಟಿ ಮಾಡಿಸಿದ್ದೀನ ಸರ್ ನಾನು ಓಡಾಡ್ತಾ ಇದ್ದೀನಿ ನಾನೇ ಕರೆಕ್ಟಾಗಿಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಇನ್ನೊಬ್ಬ ಬೇಕು ನಾನು ಕರೆಕ್ಟಾಗಿದ್ದೀನಿ ಅನ್ನೋದು ನನಗೆ ಯಾರು ಯಾಕೆ ಬೇಕು ಮೇಲೆ ಭಗವಂತನ ಆಶೀರ್ವಾದ ಇದೆ ನಮ್ಮ ಸುತ್ತ ಜನಗಳ ಆಶೀರ್ವಾದ ಇದೆ ಇನ್ನು ತಲೆ ಕೆಡಿಸ್ಕೊಳ್ಳಿ ನಾನು ಮಾಡೋ ಕೆಲಸ ಇಷ್ಟೇ ಸರ್ ನಾನಿಲ್ಲಿ ಒಂದು ಮಾತು ಕೊಡ್ತಾಯಿದ್ದೀನಿ ಏನು ಅಂದರೆ ನಮ್ಮ ಸಂಬಂಧಿಕರುಗಳನ್ನ ನಾನು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ರ್ ಮಾಡಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಯಾವುದೇ ರೀತಿ ಕಮಿಷನ್ ಮುಟ್ಟಲ್ಲ ಹಂಗೇನಾದರೂ ಮುಟ್ಟಿದ್ದೀನಿ ಅಂದಿದ್ದ ದಿನ ನಾನು ಪಬ್ಲಿಕ್ಕಲ್ಲಿ ನಾನು ಏನು ಆರೋಪ ಬಂದಿದೆ ಸಾಬೀತಾದರೆ ಅದಕ್ಕೆ ಡಬಲ್ಲು ನಾನು ಜನಗಳ ಮಧ್ಯದಲ್ಲಿ ಇಟ್ಟು ನೀವೇನಕ ಬಳಸ್ಕೊಳ್ಳಿ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಮತ್ತೊಂದು ಯಾವುದೇ ಕಾರಣಕ್ಕೂ ಇವ್ರು ಮಾಡಿದ ಥರ ಯಾರ್ಯಾರನೋ ರೌಡಿಗಳನ್ನ ಮತ್ತೊಬ್ಬರನ್ನ ಕರ್ಕೊಂಬಂದು ಎದುರಿಸೋದೋ ಬೆದರ್ಸೋದೋ ಮಾಡೋದು ನಾನು ಮಾಡೋಲ್ಲ ಸರ್ ನನ್ನ ಉದ್ದೇಶ ಇಷ್ಟೇ ಜನಗಳು ನಮ್ಮನ್ನು ಆಯ್ಕೆ ಮಾಡಿದ್ಮೇಲೆ ಜನಗಳಿಗೆ ಬೇಕಾದಂಗೆ ನಾವು ನಡ್ಕೋಬೇಕು ನಮಗೆ ಬೇಕಾದಂಗೆ ಜನಕ್ಕೆ ಸರ್ ನಡ್ಕೋಬೇಕು ಇವತ್ತೇನಾದ್ರೂ ಸಮಸ್ಯೆಗಳಾದಾಗ ಅವ್ರ ಹತ್ರ ಹೋಗ್ ಕೇಳೋಂಗಿಲ್ಲ ನಾನು ಹೇಳಿದ್ನಲ್ಲ ನಮ್ಮನೆ ರೋಡ್ ರೆಡಿ ಮಾಡೋಕ್ಕೆ ಎರಡು ಎರಡುವರೆ ತಿಂಗಳು ನನ್ನ ಕಷ್ಟಪಟ್ಟಿದ್ದೆವು ಸರ್ ನಮ್ಮದು ಬಿಟ್ಬಿಡಿ ಸರ್ ನಮ್ಮದೇನು ಅಂತ ಇಂಪಾರ್ಟೆಂಟ್ ಅಲ್ಲ ಇವತ್ತಿಗೂ ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ನೀವು ಯಾವತ್ತು ಬರ್ತೀರ ಬನ್ನಿ ನೀವು ಡೇಟ್ ಕೊಡಿ ಅವ್ರನ್ನೂ ಕರೆಸಿ ನನ್ನೂ ಕರೆಸಿ ಇಲ್ಲ ನನ್ನ ನಾನೇ ನಿಮ್ಮ ಜೊತೆಲಿ ಬರ್ತೀನಿ ರೋಡ್ಗಳು ತೋರಿಸ್ತೀನಿ ಜನಗಳ ಅಭಿಪ್ರಾಯ ತಗೊಳ್ಳಿ ಎಷ್ಟು ವರ್ಷದಿಂದ ರೋಡ್ ಹಂಗಿದೆ ಅಂತ ಸರ್ ಇವತ್ತು ನನಗೆ ಸಪೋರ್ಟ್ ಮಾಡ್ನ ಮಾರನೇ ದಿವಸ ಬೆಳಗ್ಗೆ ಅವ್ರ ಮನೆ ನೀರು ಕಟ್ಟು ಅವ್ರ ಮನೆ ರೋಡ್ಗೆ ಕಸ ಎತ್ತೋಕ್ಕೆ ಗಾಡಿಗಳು ಹೋಗೋಲ್ಲ ಎಲ್ಲಿದ್ದೀವಿ ಸರ್ ನಾವು ಕೊಂಡ್ಕೊಂಬಿಟ್ಟಿದ್ದಾರೆ ನಮ್ಮನ್ನು ನೀವು ಯೋಚನೆ ಮಾಡಿ ಅದಾದ್ಮೇಲೆ ಬ್ಯಾನರ್ ಹಾಕಿದ್ರೆ ಬ್ಯಾನರ್ ಹೊರದಾಕೋದು ಹ್ಞೂ ಪೋಸ್ಟರ್ ಹಾಕಿದ್ರೆ ಪೋಸ್ಟರ್ ಸರ್ ಇವತ್ತು ಪಿ ಕೆಗಳು ಏನಕ್ಕೆ ಸರ್ ಇದ್ದಾರೆ ಪಾಲ್ಕೆ ಕೆಲಸ ಮಾಡೋಕ್ಕೆ ಇವಾಗ ಅವ್ರಗಳನ್ನ ಏನಕ್ಕೆ ಮತ್ತೊಂದು ಇನ್ನೊಂದು ಏನು ಅವ್ರ ಕಡೆಯಿಂದ ಕೆಲಸಗಳಾಗಬೇಕು ಅದನ್ನು ಮಾಡಿಸ್ಕೊಬೇಕು ಹೊರತು ಈ ಮನುಷ್ಯನ ಕೆಲಸ ಏನು ಗೊತ್ತಾ ಬ್ಯಾನರ್ ಕಿತ್ತಾಕ್ಸು ಪೋಸ್ಟರ್ ಕಿತ್ತಾಕ್ಸು ಅದು ಮಾಡು ಇದು ಮಾಡು ಎದರ್ಸು ಮಾಡು ಯಾವುದೋ ಒಂದು ನಾನು ಹೇಳಿಲ್ವ ಸಣ್ಣ ಪುಟ್ಟ ಪೋಸ್ಟ್ ಹಾಕಿದ್ರೆ ಅವ್ರನ್ನ ಎಫ್ ಆರ್ ಹಾಕಿಸಿ ಅರೆಸ್ಟ್ ಮಾಡಿಸ್ತಾರೆ ಎಲ್ಲಿ ಬದುಕ್ತಾ ಇದ್ದಾರೆ ಸರ್ ಇಲ್ಲಿಗೆ ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಇವರು ಎಷ್ಟು ಅವೇಳನವಾಗಿ ಮಾತಾಡಿದ್ದಾರೆ ನಮ್ಮ ನಾಯಕರಾದ ಸಿದ್ಧರಾಮ ಅವರ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ನಾವು ಅದೇ ರೀತಿ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸ್ಬೋದಲ್ಲ ಸರ್ ಜನಗಳ ಮಧ್ಯದಲ್ಲಿ ಬಂದಾಗ ಪಬ್ಲಿಕ್ ಲೈಫಿಗೆ ಬಂದಾಗ ನಾವು ಪಬ್ಲಿಕ್ ಪ್ರಾಪರ್ಟಿ ನಮ್ಗೆ ಹೆಂಗೆ ಚಪ್ಪಾಳೆ ತಡೆದಾಗಲೂ ನಾವು ಖುಷಿ ಪಡ್ತೀವಿ ಓಟ್ ಹಾಕಿದಾಗೂ ಖುಷಿ ಪಡ್ತೀವಿ ಬೈದಾಗಲೂ ನಾವು ತಿತ್ಕೋಬೇಕು ಸರ್ ತಪ್ಪು ಇದ್ದರೆ ಬೈದವನ್ನೇ ನಾವು ನಾಳೆ ದಿವಸ ಮನೆಗೋಗಿ ತೊಂದರೆ ಕೊಟ್ಟು ಅವ್ನಿಗೆ ಎದುರಿಸೋದು ಬೆದರ್ಸೋದು ಮಾಡಿದ್ರೆ ಜನ ಯಾಕೆ ಸರ್ ಇಷ್ಟಪಡ್ತಾರೆ